ಅಥಣಿಯಲ್ಲಿ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಮಾಧ್ಯಮಗಳ ಎದುರು ಅಸಮಾಧಾನ ವ್ಯಕ್ತಪಡಿಸಿದರು. ಅಥಣಿಯಲ್ಲಿ ಕಾಂಗ್ರೆಸ್ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ ಅಸಮಾಧಾನ ಸ್ಫೋಟ. ಮಾಧ್ಯಮಗಳ ಎದುರು ಅಸಮಾಧಾನ ಹೊರಹಾಕಿದ ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿಯವರು ಅಥಣಿಯ ಕೈ ಮುಖಂಡ ಅನಿಲ್ ಸುಣದೋಳಿ ನಿವಾಸದಲ್ಲಿ ಹಮ್ಮಿಕೊಳ್ಳಲಾದ ಕಾಂಗ್ರೆಸ್ ಸಭೆಗೆ ಪ್ರಕಾಶ್ ಹುಕ್ಕೇರಿ ಆಗಮಿಸಿದ್ದರು. ಕಾಗವಾಡದಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಅಸಮಾಧಾನಗೊಂಡಿರುವ ಹಿನ್ನೆಲೆ ಕಾಗವಾಡದಲ್ಲಿ ಕಾಗೆ ಪರ ಪ್ರಚಾರಕ್ಕೆ ಗೈರಾಗುತ್ತಿರುವ ಪ್ರಕಾಶ್ ಹುಕ್ಕೇರಿಯವರನ್ನು ಈ ಬಗ್ಗೆ ಪ್ರಶ್ನೆ ಕೇಳಿದ ಮಾಧ್ಯಮಗಳ ಎದುರು ಪ್ರಕಾಶ್ ಹುಕ್ಕೇರಿ ಕೆಂಡಾಮಂಡಲರಾದರು. ಕಾಗವಾಡದಲ್ಲಿ ಪ್ರಚಾರಕ್ಕೆ ಹೋಗ್ತೀರಾ ಅನ್ನೋ ಪ್ರಶ್ನೆಗೆ ಕೆಂಡಾಮಂಡಲರಾದ ಪ್ರಕಾಶ್ ಹುಕ್ಕೇರಿಯವರು ಕಾಗವಾಡವೂ ಇಲ್ಲ ಅಥಣಿಯೂ ಇಲ್ಲ ಎಂದು ಹೇಳಿದರು. ನಿಮಗೊಮ್ಮೆ ಹೇಳಿದ ಮ್ಯಾಗ ಅರ್ಥ ಆಗ್ತಿದ್ದಿಲ್ಲ. ಎಂ ಬಿ ಪಾಟೀಲ್ರು ಯಾವ್ದ ಪತ್ರಿಕಾ ಹೇಳಿಕೆ ಆಗಲಿ ಮಾಧ್ಯಮದ ಹೇಳಿಕೆ ಆಗಲಿ ಅವರೇ ಕೊಟ್ಟ ಇಲ್ಲ ಸರ್. ತಾವು ನಾ ಇಲ್ಲ, ಕಾಗವಾಡ ಇಲ್ಲ ಅಥಣಿನೂ ಇಲ್ಲ, ನಾ ಹೇಳಕತ್ತೀನಲ್ಲ ಎರಡು, ನಾ ಯಾವ್ದೂ ಹೇಳಿಕೆ ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಕಾಗವಾಡ ಮತಕ್ಷೇತ್ರದಲ್ಲಿ ರಾಜು ಕಾಗೆ ಪರ ಪ್ರಚಾರಕ್ಕೆ ಹುಕ್ಕೇರಿ ಬರೋದು ಡೌಟ ಎನ್ನುವ ಪ್ರಶ್ನೆ ಎದುರಾಗಿದೆ. ನಿಮಗೊಮ್ಮೆ ಹೇಳಿದ ಮ್ಯಾಗ ಅರ್ಥ ಆಗ್ತಿದ್ದಿಲ್ಲ. ಎಂ ಬಿ ಪಾಟೀಲ್ರು ಯಾವ್ದ ಪತ್ರಿಕಾ ಹೇಳಿಕೆ ಆಗಲಿ ಮಾಧ್ಯಮದ ಹೇಳಿಕೆ ಆಗಲಿ ಅವರೇ ಕೊಟ್ಟ ಇಲ್ಲ ಸರ್. ತಾವು ನಾ ಇಲ್ಲ, ಕಾಗವಾಡ ಇಲ್ಲ ಅಥಣಿನೂ ಇಲ್ಲ, ನಾ ಹೇಳಕತ್ತೀನಲ್ಲ ಎರಡು, ನಾ ಯಾವ್ದೂ ಹೇಳಿಕೆ ಕೊಡಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ.